ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಫೈನಲಿ ನನ್ನ ಸೀಮಂತ ದಿನದ ವ್ಲಾಗ್ ಬಂದೇ ಬಿಡ್ತು. ಹೌದು, ಸೀಮಂತ ದಿನ ಏನೆಲ್ಲ ಆಯಿತು, ಏನೆಲ್ಲ ಪ್ರಿಪ್ರೇಷನ್ ಯಾವ ಥರ ಆಯಿತು ಏನು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೌದು, ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನವೀನ್ ನನಗೆ ದೇವ್ರ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ದೇವರಿಗೆ ದೀಪ ಹಚ್ಚಬೇಕಲ್ವಾ, ಹಾಗೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಟ್ರೆ ನಾನು ದೀಪ ಹಚ್ತೀನಿ, ನನಗೆ ಕುತ್ಕೊಂಡು ಎದ್ದೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಮತ್ತು ಒಂದೇ ಕಡೆ ಕುತ್ಕೊಂಡು ಏನಾದರೂ ಕೆಲಸ ಮಾಡಿದ್ರು ನನಗೆ ಕಾಲು ನೋವು ಬಂದುಬಿಡುತ್ತೆ. ಹಾಗಾಗಿ ಅಕ್ಕ ಮತ್ತು ನವೀನ್ ಇಬ್ಬರು ಸೇರಿಕೊಂಡು ಅಕ್ಕ ನನಗೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ಲು, ನವೀನ್ ಫೋಟೋ ಎಲ್ಲ ಒರೆಸಿ ಹೂವು ಎಲ್ಲ ಹಾಕೋದಕ್ಕೆ ಹೆಲ್ಪ್ ಮಾಡಿದರು. ಇನ್ನು ಆಂಟಿ ಬರ್ತಾರಲ್ಲ ನಮಗೆ ಕೆಲಸ ಮಾಡ್ಕೊಡೋದಕ್ಕೆ, ಅವರು ಬೆಳಿಗ್ಗೆ ಬಂದು ಇವತ್ತು ಸ್ವಲ್ಪ ಬೇಗ ಬನ್ನಿ ಅಂತಲೇ ಹೇಳಿದ್ದೆ. ಸೊ ಅವ್ರು ಬಂದು ಕಸ ಗುಡಿಸಿ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸಿ ಹೋಗಿದ್ರು. ಸೊ ಅಕ್ಕ ಇವತ್ತು ನೇಲ್ ಪಾಲಿಶ್ ಹಾಕೋತಾ ಇದ್ದಾಳೆ, ನೆನ್ನೆ ಎಲ್ಲ ಬ್ಯುಸಿ ಮತ್ತು ಅದ್ರ ಜೊತೆಗೆ ಅವಳಿಗೆ ಹೆಡ್ಡೇಕ್ ಕೂಡ ಇತ್ತು. ಇನ್ನು ಅದೇ ಟೈಮ್ಗೆ ಫ್ಲವರ್ ಡೆಕೋರೇಷನ್ ಅವರು ಮತ್ತು ಪ್ಲೇಟ್ ಡೆಕೋರೇಷನ್ ಅವರು ಎಲ್ಲರೂ ಕೂಡ ಬಂದರು. ಸೊ ಈಗ ಕೆಲಸ ಸ್ಟಾರ್ಟ್. ಪ್ರತಿಯೊಂದು ಹೆಣ್ಣಿಗೂ ಒಂದು ಸೀಮಂತ ಅನ್ನೋದು ಅದೊಂಥರ ಸ್ಪೆಷಲ್ ಮೂಮೆಂಟ್ ಆಯಿತಾ. ಹೊಟ್ಟೆಲಿ ಮಗುನ ಇಟ್ಕೊಂಡು ಇನ್ನೇನೋ ಒಂದು ಮಗು ಇನ್ನೊಂದು 20 ಡೇಸ್ ಒನ್ ಮಂತಲ್ಲಿ ನಮ್ಮ ಮಡ್ಲು ಸೇರುತ್ತೆ ಅನ್ನೋ ಮೂಮೆಂಟಲ್ಲಿ ಅದೊಂಥರ ಫೀಲಿಂಗ್ ಇರುತ್ತೆ, ಅದೊಂಥರ ಎಮೋಷನ್ಸ್ ಇರುತ್ತೆ. ಆ ಮೂಮೆಂಟಲ್ಲಿ ಈ ಸೀಮಂತ ಫಂಕ್ಷನ್ ಅನ್ನೋದನ್ನ ಮಾಡ್ತಾರಲ್ಲ, ಅದೇನೋ ಒಂಥರ ಅನಿಸ್ತಾ ಇರುತ್ತೆ. ನನಗೆ ಫಸ್ಟ್ ಬೇಬಿಯಲ್ಲಿ ನಾನು ಸೀಮಂತ ಮಾಡಿಸ್ಕೊಂಡಿರಲಿಲ್ಲ, ಅಂದರೆ ಸಿಂಪಲಾಗಿ ಆಗಿತ್ತು ಅಷ್ಟೇ. ಶಾಸ್ತ್ರದ ಪ್ರಕಾರ ಏನು ಮಾಡಬೇಕು ಅದು ಮಾಡಿದ್ರು, ಕಾರಣ ಕೋವಿಡ್ ಇದ್ದಿದ್ದರಿಂದ ಈ ಥರ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳೋಕ್ಕಾಗಿರಲಿಲ್ಲ. ಸೊ ಆ ಆಸೆನ ಈ ಸೆಕೆಂಡ್ ಬೇಬಿಯಲ್ಲಿ ಈಡೇರಿಸ್ಕೊಳ್ಳೋಣ ಅಂತ ಸೀಮಂತ ಮಾಡ್ಕೊತಾ ಇರೋವಂಥದ್ದು. ಸುಮಾರು ಜನಕ್ಕೆ ಎರಡನೇ ಮಗುಗೂ ಸೀಮಂತ ಮಾಡ್ತಾರಾ ನಿಮ್ಮ ಕಡೆ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ನಮ್ಮ ಕಡೆ ಎರಡನೇ ಮಗುಗೆ ಸೀಮಂತ ಮಾಡಬೇಕು ಅನ್ನೋ ಶಾಸ್ತ್ರ ಎಲ್ಲ ಏನಿಲ್ಲ. ಆದರೆ ನಾವು ಮೊದಲನೇ ಮಗುಗೆ ಈ ಥರ ಮಾಡ್ಕೊಳೋಕ್ಕಾಗಿರ್ಲಿಲ್ವಲ್ಲ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ಅಷ್ಟೇ. ಹಾಗೆಯೇ ನಾನು ಟೈಮಿಂಗ್ಸ್ ಏನು ಹೇಳಿದೆ ಅಕ್ಷಯ್ ಅವರಿಗೆ ಮೇಕಪ್ಪಿಗೆ ಅವರಿಗೆ ಹೇಳಿದ್ದು, ನಾನು ರೆಗ್ಯುಲರಾಗಿ ಅವ್ರಿಗೇ ನಾನು ಮೇಕಪ್ಗೆ ಹೇಳೋವಂಥದ್ದು. ಸೊ ನನ್ನ ಫೇಸಿಗೆ ಸೂಟ್ ಆಗೋ ಥರ ಮತ್ತು ನನಗೆ ಅಡ್ಜಸ್ಟ್ ಆಗೋ ಥರ ನನಗೆ ಕಂಫರ್ಟಬಲ್ ಆಗೋ ಥರ ನನಗೆ ಮೇಕಪ್ ಮಾಡಿಕೊಡೋದು ಅಂದರೆ ಅದು ಅಕ್ಷಯ್ ಅವರು. ಈಗಂತೂ ಗೊತ್ತಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಮುಖ ತುಂಬಾ ಹಾಳಾಗುತ್ತೆ, ಆ್ಯಂಡ್ ಏನಾದರೂ ವ್ಯತ್ಯಾಸ ಇದ್ದೇ ಇರುತ್ತೆ. ನೀವು ನನ್ನ ಫೇಸ್ನ ಅಬ್ಸರ್ವ್ ಮಾಡ್ತಿರ್ಬೋದು, ನನ್ನ ಫೇಸ್ ನಾನು ಆ್ಯಕ್ಚುಲಿ ನಂದು ಡಸ್ಕಿ ಸ್ಕಿನ್ ಇರೋವಂಥದ್ದು. ಸೊ ಅದ್ರ ಜೊತೆಗೆ ನಾನು ಇನ್ನೂ ಡಾರ್ಕ್ ಆಗಿದ್ದೀನಿ, ಕೆಲವೊಂದು ಹಾರ್ಮೋನ್ಸ್ ಲೆವೆಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವ್ರಿಗೆ ಆ ಥರ ಆಗುತ್ತೆ. ನೆಕ್ ಪಾರ್ಟು ಮತ್ತು ನನ್ನ ಸ್ಕಿನ್ ಏನಿದೆ ಅದೆಲ್ಲ ಕಪ್ಪಗಾಗಿದೆ ಸ್ವಲ್ಪ. ಆದರೆ ನನಗೆ ಏನು ಅನಿಸ್ತಾ ಇತ್ತು ಅಂದರೆ ತುಂಬ ಓವರಾಗಿ ಮೇಕಪ್ ಬೇಡ, ನನಗೆ ಲೈಟಾಗಿ ಬೇಕು ಅಂತ ಹೇಳಿದ್ದೆ. ಸೊ ಅವ್ರು ಹಾಗೆ ಮಾಡಿಕೊಡ್ತೀನಿ ಅಂದರು. ಅವರು ಪಾಪ ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ, ನಂದು ಇನ್ನೂ ಕೆಲಸಗಳಿತ್ತು. ಅವರು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಅವರಿಗೆ ಮೇಕಪ್ ಸ್ಟಾರ್ಟ್ ಮಾಡಿ ಅಂತ ಹೋದೆ. ಪಾಪ ಅವ್ರಿಗೆ ಸ್ವಲ್ಪ ಕಾಯಿಸ್ಬಿಟ್ಟೆ ನಾನು, ಬಟ್ ಅವ್ರು ನಂಗೊಂಥರ ಸಿಸ್ಟರ್ ಥರನೇ ಫೀಲ್ ಮಾಡ್ತಾರೆ ಆ್ಯಂಡ್ ಅಡ್ಜಸ್ಟ್ ಮಾಡಿಕೊಂಡ್ರು ಆ್ಯಂಡ್ ಮೇಕಪ್ ಕೂಡ ಶುರು ಮಾಡಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಯಾರಾದರೂ ಮೇಕಪ್ ಆರ್ಡರ್ ಕೊಡಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಅವ್ರದ್ದು ಅಕಾಡೆಮಿ ಕೂಡ ಇದೆ, ಕ್ಲಾಸಸ್ ಕೂಡ ನಡೆಸ್ಕೊಡ್ತಾರೆ ಅವರು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬೇಕು, ಮೇಕಪ್ ಕಲಿಬೇಕು ಅನ್ನೋ ಒಂದು ಇದಿದ್ದರೆ ನೀವು ಆರಾಮ್ಸೆ. ಅವ್ರದ್ದು ಬಂದು ಲೊಕೇಶನ್ ಬಂದು ಮೈಸೂರಲ್ಲಿರುವಂಥ ಶಾರದಾದೇವಿ ನಗರಲ್ಲಿ ಅಕ್ಷಯ ಮೇಕಪ್ ಸ್ಟುಡಿಯೋ ಇರುವಂಥದ್ದು. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಒಳ್ಳೆ ರೀಸನಬಲ್ ಪ್ರೈಸಲ್ಲೇ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ನಾನು ಇದನ್ನು ಪ್ರಮೋಷನ್ ಅಂತ ಮಾಡ್ತಾ ಇಲ್ಲ, ನನಗವರು ತುಂಬ ವರ್ಷಗಳಿಂದ ಗೊತ್ತಿದ್ದಾರೆ, ಮತ್ತು ಅವ್ರನ್ನ ನಾನು ಮೇಕಪ್ ಆರ್ಟಿಸ್ಟಾಗಿ ನೋಡಿದ್ದೀನಿ. ಹಾಗೆ ನನ್ನ ಒಂಥರ ಫ್ರೆಂಡ್ ಅಂತ ಅನ್ನೋದಕ್ಕಿಂತ ಸಿಸ್ಟರ್ ಥರ ಅಂತಲೇ ಹೇಳ್ಬೋದು. ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಕ್ಲೈಂಟ್ಸ್ಗಳ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು, ಮತ್ತು ಅವ್ರು ನಮ್ಮನ್ನ ಟ್ರೀಟ್ ಮಾಡೋದಿರ್ಬೋದು ಅದೇ ಥರ ಇರುತ್ತೆ. ಈವನ್ ಸರ್ವಿಸ್ ಕೂಡ ಹಾಗೆ ಇರುತ್ತೆ. ಸೊ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾನು ಅದಕ್ಕೆ ಸ್ಕ್ರೀನ್ ಮೇಲೆ ಹಾಕ್ಬಿಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ನ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೇಸ್ ಹೇಳಿದ್ನಲ್ಲ, ನನ್ನ ಫೇಸ್ ಡಾರ್ಕ್ ಆಗಿದೆ ಆ್ಯಂಡ್ ನನಗೆ ಒಂದಷ್ಟು ಏನು ನಾನು ನಾನಂತನೇ ಅನ್ನಿಸ್ತಿಲ್ಲ, ಯಾಕಂದರೆ ನನ್ನ ಮೂಗು ಅಷ್ಟೇ ಇನ್ನೂ ಸ್ವಲ್ಪ ದೊಡ್ಡದಾಗೆ ಆಗಿಬಿಟ್ಟಿದೆ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ರಮ್ಯಾ ನಿಮ್ಮ ನೋಸ್ ನೋಡಿದ್ರೆ
ನಮಗೆ ಅನ್ನಿಸ್ತಾ ಇದೆ ಬಾಯ್ ಆಗ್ಬೋದು ಅದು ಇದು ಅಂತ. ಅದು ಗೊತ್ತಿಲ್ಲ, ಕೆಲವರು ಹೇಳ್ತಾರೆ ಮೂಗು ದಪ್ಪ ಆದರೆ ಬಾಯ್ ಬೇಬಿ ಆಗುತ್ತೆ ಅಂತ. ಆದರೆ ನನ್ನ ಮೂಗು ದಪ್ಪ ಆಗಿದೆ, ನನ್ನ ಕ್ಯಾಮ್ರಾನ ನಾನು ಈಗ ಇಟ್ಕೊಂಡ್ರೆ ಸಾಕು ನಂಗೆ ಗೊತ್ತಾಗುತ್ತೆ, ಅದೇ ಕಾಣ್ತಾ ಇರುತ್ತೆ, ಮೂಗೇ ಕಾಣ್ತಾ ಇರುತ್ತೆ ನನ್ನ ಮುಖದಲ್ಲಿ. ಸೊ ನಂಗೆ ಅದು ಎಲ್ಲ ಸ್ವಲ್ಪ ನಂಗೆ ಏನೇ ಇದು ಮಾಡಿದ್ರು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ನಾನು ಹೇಳಿದೆ ಅವ್ರಿಗೆ ನಂಗೊಂದು ಒಂದು ಸಿಂಪಲಾಗಿ ಕಾಣಿಸಿದ್ರೆ ಸಾಕು, ನನಗೆ ತುಂಬ ಮೇಕಪ್ ಬೇಡ ಅಂದ್ಬಿಟ್ಟು ಅವ್ರು ಹಾಗೆ ಮಾಡ್ತಾಯಿದ್ದಾರೆ. ಬಟ್ ಮೂಗು ದಪ್ಪ ಆದರೆ ಗಂಡ್ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಇದನ್ನೆಲ್ಲ ನಾನು ನಂಬಲ್ಲ. ನಾನು ಹೇಳಿದ್ನಲ್ಲ ಸುಮಾರು ಮಿತ್ಸ್ಗಳಿದೆ, ಸುಮಾರು ಪ್ರಿಡಿಕ್ಷನ್ಸ್ ಇದೆ, ಬಟ್ ಫೈನಲಿ ಡೆಲಿವರಿ ದಿನ ಯಾವ ಪಾಪು ಅಂತ ಡಾಕ್ಟ್ರು ಹೇಳ್ತಾರೋ ಆ ಮೂಮೆಂಟಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ನನಗೂ ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಟೈಮ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ಈಗ ಅವರು ಮೇಕಪ್ ಮಾಡ್ತಾಯಿದ್ದಾರೆ, ಮಾತಾಡಿಕೊಂಡು ಹಾಗೆ ಆಲ್ಮೋಸ್ಟ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಹೊರಗಡೆ ಎಲ್ಲ ಪ್ರಿಪ್ರೇಷನ್, ಡೆಕೊರೇಷನ್, ಪ್ರತಿಯೊಂದು ಅರೇಂಜ್ಮೆಂಟ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಮೇಕಪ್ಪಿಂದ ಹಿಡ್ದು ಸ್ಟೇಜ್ ಡೆಕೊರೇಷನಿಂದ ಹಿಡ್ದು ಪ್ಲೇಟ್ ಡೆಕೊರೇಷನಿಂದ ಹಿಡ್ದು. ಸೊ ಏನಾಗ್ತಿದೆ ಅಂತಂದರೆ ಈಗ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾಯಿದೆ. ಹಾಗಾಗಿ ನಾವು ಆ ಒಂದು ಅಪ್ಡೇಷನ್ಗೆ ನಾವು ಕೂಡ ಅಡ್ಜಸ್ಟ್ ಆಗಬೇಕು, ಅದೇ ಥರ ನಾವು ಇರಬೇಕು. ಹಾಗಾಗಿ ಯಾವ ಥರ ಡೆಕೊರೇಷನ್ ಮಾಡಿಸ್ಕೊಳ್ಳೋದು, ಬ್ಯಾಕ್ ಡ್ರಾಪ್ ಡೆಕೊರೇಷನ್ ಸ್ಟೇಜ್ಗೆ ಏನು ಅಂತೆಲ್ಲ ಮುಂಚೆನೇ ನಾವು ಸೆಲೆಕ್ಟ್ ಮಾಡಿ ಆರ್ಡರ್ನ ಕೊಟ್ಟಿದ್ವಿ. ಅವ್ರು ಬಂದು ಈಗ ಆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮೇಕಪ್ ಅಂತ ಅಂದರೆ ಅವ್ರು ಹೇಳಿದರು ನನಗೆ, ನಾನು 9 ಗಂಟೆಗೆ ಬಂದರೆ ನಾನು 10:30 ಅಷ್ಟರಲ್ಲಿ ನಾನು ರೆಡಿ ಇರಬೇಕು ಅಂತ ಹೇಳಿದ್ದೆ. ಸೊ ಅವ್ರು ನಾನು 9 ಗಂಟೆಗೆ ಬರ್ತೀನಿ ಅಂದರು. ಎಕ್ಸಾಕ್ಟ್ ಎಷ್ಟು ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ ಅಂದರೆ, ಬಟ್ ನಾವು ನಾನು ಅದನ್ನೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಆರ್ಡರ್ಸ್ಗೂ ನೀವು ಹೋದಾಗ ಯಾರೂ ಕೂಡ ಎಕ್ಸಾಕ್ಟಾಗಿ ಬಂದುಬಿಡಲ್ಲ, ಕಾಯಿಸ್ತಾರೆ ಅಲ್ವಾ ನಿಮಗೆ ಅದೆಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಕೂಡ ಇವತ್ತು ಅವ್ರಿಗೆ ಒಂದು 1/4 ಗಂಟೆಯಿಂದ 3/4 ಗಂಟೆವರೆಗೂ ಕಾಯಿಸ್ದೆ, ಬಟ್ ಇಟ್ಸ್ ಓಕೆ ಅಂದರು. ಅವ್ರಿಗೆ ನೆಕ್ಸ್ಟ್ ಆರ್ಡರ್ಸ್ ಕೂಡ ಇತ್ತು ಇವತ್ತು 2-3, ಅವ್ರು ಅಲ್ಲಿಗೆ ಹೋಗಬೇಕಿತ್ತು. ಬಟ್ ನನಗೆ ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡಿಕೊಟ್ರು. ಅಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನನಗೆ ಎಷ್ಟು ಬೇಕಿತ್ತು ಅಷ್ಟೇ, ಬಿಕಾಸ್ ನನ್ನ ಒಂದು ಸ್ಕಿನ್ ಟೋನ್ ಏನಾಗಿದೆ ಅನ್ನೋದೆಲ್ಲ ನನಗೆ ಗೊತ್ತಿತ್ತು, ನನಗೆ ಯಾವ ಥರ ಬೇಕು ಅಂತಲೂ ಕೂಡ ನನ್ನ ಮೈಂಡಿಗಿತ್ತು. ಸೊ ಅವ್ರು ಅದೇ ಥರ ನನಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಇನ್ನೂ ಆಗಿರಲಿಲ್ಲ. ಮತ್ತು ಇನ್ನೂ ಹೊರಗಡೆ ನಮಗೆ 12 ಗಂಟೆ ಒಳಗಡೆ ಶಾಸ್ತ್ರ ಕೂರಿಸ್ಬಿಡ್ಬೇಕು ಅಂತ ಹೇಳಿದರು, ಅದೊಂದು ಟೈಮಿಂಗ್ಸು. ಸೊ ಅಷ್ಟರಲ್ಲಿ ನಾನು ಕಂಪ್ಲೀಟ್ ರೆಡಿ ಆಗಬೇಕಾಗಿತ್ತು. ಸೊ ಆಲ್ಮೋಸ್ಟ್ ಈಗ ನಾನು ಮೇಕಪ್ಪದೆಲ್ಲ ಆಯಿತು, ಜುವೆಲ್ಸ್ ಲಾಸ್ಟಲ್ಲಿ ಹಾಕೋಣ ಅಂದ್ಬಿಟ್ಟು ಈಗ ಸ್ಯಾರಿ ಡ್ರಾಪಿಂಗ್ ಮಾಡ್ತಿದ್ದಾರೆ. ಇನ್ನು ಸ್ಯಾರಿ ಪ್ರೀಪ್ಲೇಟಿಂಗ್ ಬಗ್ಗೆ ನಾನು ಹೇಳಲೇಬೇಕು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು, ನನಗಂತದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಾನು ಗೋಲ್ಡನ್ ಫ್ಯಾಷನ್ ಬೊಟೀಕಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಅಲ್ವಾ, ಸ್ಟಿಚಿಂಗ್ ಕೂಡ ಪರ್ಫೆಕ್ಟಾಗಿತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬ್ಯಾಕ್ ಡಿಸೈನ್ ಎಲ್ಲ ಅಂದ್ಬಿಟ್ಟು. ಹಾಗೆ ಅವ್ರ ಸ್ಯಾರಿ ಕೂಡ ಅಕ್ಷಯ ಅವರು ತುಂಬ ಚೆನ್ನಾಗಿ ಸ್ಯಾರಿನ ಕೂಡ ಉಡಿಸ್ತಾರೆ, ಅದು ತುಂಬ ಪರ್ಫೆಕ್ಟಾಗಿ ಅವರು ಪ್ರೀಪ್ಲೇಟ್ ಮಾಡ್ಕೊಬಂದಿದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ, ತುಂಬ ಚೆನ್ನಾಗಿ ಸ್ಯಾರಿ ಡ್ರಾಪಿಂಗ್ ತುಂಬ ಮೇಕಪ್ ಎಷ್ಟು ಇಂಪಾರ್ಟೆಂಟೋ ಈವನ್ ಸ್ಯಾರಿ ಡ್ರಾಪಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗದು ಗುಡ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿ ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡಿಕೊಟ್ರು. ನಮ್ಮ ಅಥರ್ವ ಹೋಗಿ ಬಂದು ನನಗೂ ಮೇಕಪ್ ಬೇಕು ಅಂತ ಕೇಳ್ತಾ ಇದ್ದ, ಅವನಿಗೆ ಹೇಗೋ ಸಮಾಧಾನ ಮಾಡಿ ಕಳಿಸ್ತಾ ಇದ್ವಿ. ಬಟ್ ಅವನು ಖುಷಿ, ಇವತ್ತು ಮನೇಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಸ್ಯಾರಿ ಎಲ್ಲ ಹಾಕೊತಾ ಇದ್ದೆ, ಅಷ್ಟರಲ್ಲಿ ನಮ್ಮ ಮನೆಗೆ ಮಂಗಳ ಮುಖ್ಯರು ಬಂದರು, ಆಶೀರ್ವಾದ ಮಾಡಬೇಕು ಕರೀರಿ ರಮ್ಯಾ ಅವ್ರನ್ನ ಅಂತ ಅಂದ್ಬಿಟ್ಟು. ಬಟ್ ನಂದು ಇನ್ನೂ ಸ್ಯಾರಿ ಹಾಕ್ಕೊಂಡೇ ಇರಲಿಲ್ವಲ್ಲ, ಸೊ ಅವ್ರನ್ನ ಒಂದು 10 ನಿಮಿಷ ಕೂತ್ಕೊಂಡಿರಿ ಬರ್ತಾರೆ ಸ್ಯಾರಿ ಹಾಕೋತಾ ಇದ್ದಾರೆ ಅಂತ ಹೇಳಿದ್ರು. ಸೊ ನಾನು ಸ್ವಲ್ಪ ಅವರು ಎಷ್ಟೊತ್ತು ಅವ್ರನ್ನ ಕಾಯಿಸೋದು ಅಂದ್ಬಿಟ್ಟು ನಾನು ಜುವೆಲ್ಸ್ ಎಲ್ಲ ಆಮೇಲೆ ಬಂದು ಹಾಕೊತೀನಿ, ಸ್ಯಾರಿ ಹಾಕಿಸ್ಕೊಂಡು ಹೋಗಿ ಅವ್ರ ಹತ್ರ ದೃಷ್ಟಿ ತೆಗೆಸ್ಕೊಂಡು ಬರ್ತೀನಿ ಅಂತ ಸ್ಯಾರಿ ಹಾಕ್ಸ್ಕೊತಾ ಇದ್ದೀನಿ. ಸೊ ಅವ್ರನ್ನ ಅಲ್ಲೇ ಮನೆಯಲ್ಲೇ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡಿಸಿ. ಬಟ್ ತುಂಬ ಖುಷಿ ಆಗ್ತಾಯಿತ್ತು, ಏನೋ ಬ್ಲೆಸ್ ಮಾಡಬೇಕು ಅಂತ ನಮ್ಮನ್ನ ಹುಡ್ಕೊಂಡು. ಮತ್ತು ಅವ್ರು ನನಗೆ ಸುಮಾರು ಕಡೆ ಸಿಕ್ಕಿದಾಗೆಲ್ಲ ಮಾತಾಡಿಸ್ತಾರೆ, ರಮ್ಯಾ ನಿಮ್ಮ ವೀಡಿಯೋಸ್ ನೋಡ್ತೀವಿ ನಾವು ಅಂತ ಎಲ್ಲ ಅವಾಗವಾಗ ಹೇಳ್ತಾಯಿದ್ರು. ಅದನ್ನೇ ಎಲ್ಲ ಕೇಳಿ ಖುಷಿ ಆಗ್ತಾಯಿತ್ತು. ಇವತ್ತು ಮನೆಗೆ ಅವ್ರ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದು ಇನ್ನೂ ಖುಷಿಯಾಯಿತು ನನಗೆ. ಆ್ಯಂಡ್ ಸ್ಯಾರಿ ಕಲರ್ ಕಾಂಬಿನೇಷನ್ ಮತ್ತು ಬ್ಲೌಸ್ ಸ್ಟಿಚಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಸ್ಯಾರಿ ಮತ್ತು ಹೇಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಒಂದು ಒಪಿನಿಯನ್ ಏನಿತ್ತು
ಏನಿದೆ ಅಂತ ನಾನು ತಿಳ್ಕೊತೀನಿ. ಬಟ್ ನನಗೆ ಪರ್ಸ್ನಲಾಗಿ ನಾನು ಇದೇ ಕಲರ್ ಕಾಂಬಿನೇಷನಲ್ಲಿ ತೊಗೋಬೇಕು ಅಂತ ತುಂಬ ದಿನದಿಂದ, ಎಸ್ಪೆಷಲಿ ಸೀಮಂತಕ್ಕೆ ಇದೇ ಕಲರ್ ಕಾಂಬಿನೇಷನ್ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಪುಣ್ಯಕ್ಕೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಸ್ಯಾರಿ ಸಿಕ್ತು. ಅದ್ರ ಜೊತೆಗೆ ಬ್ಲೌಸ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆಯೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು, ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು ಹೇಳಿದ್ನಲ್ಲ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು, ಸೊ ನಾನು ಜಾಸ್ತಿ ಹೊತ್ತು ಕಾಯಿಸೋದು ಬೇಡ ಅಂತ ಅಂದ್ಬಿಟ್ಟು ಬಂದು ಮಾತಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ಅವರು ದೃಷ್ಟಿ ತೆಗಿಯೋದಕ್ಕೆ ಏನೋ ನಿಂಬೆಹಣ್ಣು ಏನೋ ಇದ್ದರೆ ಕೊಡಿ ಅಂತ ಅಂದರು. ಸೊ ಅದನ್ನು ತೊಗೊಬರೋದಕ್ಕೆ ಅಂತ ಹೋದರು. ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಇನ್ನೊಂದು ಟೆನ್ಷನ್ ಏನಾಗ್ತಿತ್ತು ಗೊತ್ತಾ ಫ್ರೆಂಡ್ಸ್, ಮಳೆಯಲ್ಲಿ ಬಂದುಬಿಡುತ್ತೆ ಅನ್ನೋ ಟೆನ್ಷನ್ ಆಗ್ತಾಯಿತ್ತು ನನಗೆ. ಆದರೆ ನನ್ನ ಪುಣ್ಯಕ್ಕೆ ಒಂದು ಸ್ವಲ್ಪ ಸೋನೆ ಥರ ಬಂದು ಸ್ಟಾಪ್ ಆಗಿಬಿಡ್ತು, ಚೆನ್ನಾಗಿ ಬಿಸಿಲು ಬಂದುಬಿಡ್ತು. ಈಗ ನಾನು ದೃಷ್ಟಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ಯಾರಿ. ಯಾವಾಗಲೂ ಮಣ್ಣಿಡ್ದು ಚಿನ್ನ ಆಗ್ಲಿ, ಯಾವಾಗಲೂ ಸುಖವಾಗಿ ಹಿಂಗೆ ಇರ್ತೀನಿ ತಾಯಿ ಚಾಮುಂಡೇಶ್ವರಿ ಅಶೋಕ್ ಯಾವಾಗಲೂ ಇರ್ಲಿ ಕಣ. ಸೊ ಫೈನಲಿ ಮೇಕಪ್ ಆಯ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಫೈನಲಿ ನಾನು ನನ್ನ ಸೀಮಂತಕ್ಕೆ ಕಂಪ್ಲೀಟಾಗಿ ರೆಡಿ ಆಗಿದ್ದಾಯಿತು, ಮೇಕ್ ಓವರ್ ಮಾಡಿಸ್ಕೊಂಡಿದ್ದಾಯಿತು. ತುಂಬಾ ಖುಷಿ ಆಯಿತು ನನಗೆ. ಆಮೇಲೆ ಇಲ್ಲಿ ಎಲ್ಲ ನೆಂಟರೆಲ್ಲ ಒಬ್ಬೊಬ್ಬರ ಆಗಿ ಬರ್ತಾಯಿದ್ರು. ನಮ್ಮ ಅತ್ತರವೊಂದು ಮಧ್ಯ ಮಧ್ಯ ಅವನು ಪಂಚೆ ಹಾಕ್ಕೊಂಡು ಅವನದೊಂಥರ ಕ್ವಾಟ್ಲೆ ಇವತ್ತು. ಇನ್ನು ಈಗ ಶಾಮಿಯಾನದವರು ಸ್ಟೇಜ್, ನಾನು ಹೇಳಿದ್ನಲ್ಲ ನಿನ್ನೆ ಮೊನ್ನೆಯಿಂದನೇ ಅವರು ಪೆಂಡಲೆಲ್ಲ ಹಾಕಿ ಊಟದ ಕಡೆ ಎಲ್ಲ ಟೇಬಲ್ಸ್ ಎಲ್ಲ ಹಾಕಿ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಇವತ್ತು ಸ್ಟೇಜ್ ಮೇಲೆ ಮ್ಯಾಟ್ ಹಾಕುವಂಥದ್ದು ಇರೋದು ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನಾವು ನಮ್ಮನೆ ಗೃಹಪ್ರವೇಶದ ಟೈಮಲ್ಲಿ ಹಾಗೆ ಈಗ ಸೀಮಂತ ಟೈಮಲ್ಲಿ ಶ್ರೀ ಬಾಲಾಜಿ ಶಾಮಿಯಾನ ಅಂತ ಅಂದ್ಬಿಟ್ಟು ಕುಮಾರ್ ಅಂತ ಅಂದ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ. ರೀಸನಬಲ್ ಪ್ರೈಸಲ್ಲಿ ಅವ್ರು ನಿಮಗೆ ಚೆನ್ನಾಗಿ ಸರ್ವಿಸ್ನ ಕೊಡ್ತಾರೆ. ಪೆಂಡಲ್ ಇರ್ಬೋದು, ಅವ್ರದೇ ಆದಂಥ ಲೈಟಿಂಗ್ಸ್ ಇದೆ, ಆ್ಯಂಡ್ ಅವ್ರದೇ ಆದಂಥ ಫ್ಲವರ್ ಡೆಕೋರೇಷನ್ ಇದೆ. ಬಟ್ ನಾವು ಇವತ್ತು ಫ್ಲವರ್ ಡೆಕೋರೇಷನ್ ಅಂದರೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಬಂದು ಬೇರೆಯವ್ರ ಕೈಲಿ ಮಾಡಿಸಿದ್ದು. ಕುಮಾರ್ ಅವ್ರ ಹತ್ರ ಪೆಂಡಲ್ ಮತ್ತು ಗೃಹಪ್ರವೇಶ ಟೈಮಲ್ಲಿ ಫ್ಲವರ್ ಡೆಕೋರೇಷನ್ ಹೇಳಿದ್ದು. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಲ್ಲ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈಗ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಏನೇನು ಅರೇಂಜ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತ ಇದ್ದಾರೆ. ನಮ್ಮ ಅಥರ್ವ ಇನ್ನೂ ಅವ್ನು ರೆಡಿಯಾಗಿರಲಿಲ್ಲ ಆವಾಗ, ಇದು ಯಾವ ಥರ ಓಡಾಡ್ತಾ ಇದ್ದಾನೆ, ಅವನಿಗೆ ಖುಷಿ ಆಗ್ತಾ ಇದೆ. ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನ್ದು ಸೆಲೆಕ್ಷನ್ ನಾವು ಮಾಡಿದ್ವಿ, ಇದೇ ಥರ ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಮಾಡಿದ್ದಾರೆ. ಇನ್ನಿಲ್ಲಿ ಚೇರ್ಸ್ ಎಲ್ಲ ಹಾಕಿರೋವಂಥದ್ದು ಮತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ನಾವು ಸಪ್ರೇಟ್ ಹಾಕ್ಸಿದ್ವಿ, ಅದು ಕಾಣಬಾರ್ದು ಅಂದ್ಬಿಟ್ಟು. ಇನ್ನು ಡೆಕೋರೇಷನ್ ಮಾಡೋರು ಮಾಡ್ತಾ ಇದ್ದಾರೆ, ಒಳಗಡೆ ಓಡಾಡೋದು. ಏನಂದರೆ ನಾವು ಫುಡ್ ಬಂದು ಕ್ಯಾಟ್ರಿಂಗ್ ಕೊಟ್ಟಿರೋದ್ರಿಂದ ನಮಗೆ ಆ ಕೆಲಸದ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳೋದು ಇರಲಿಲ್ಲ. ಸೊ ಈಗ ಪ್ಲೇಟ್ ಡೆಕೋರೇಷನ್ ಮೇನಾಗಿ ಈ ಸೀಮಂತ ಫಂಕ್ಷನ್ನು ಅಥವಾ ಎಂಗೇಜ್ಮೆಂಟ್ ಫಂಕ್ಷನ್ ಇರ್ಬೋದು ಅಥವಾ ಆಫ್ ಸ್ಯಾರಿ ಫಂಕ್ಷನ್ ಅಂತ ಅಂದಾಗ ಈ ಪ್ಲೇಟ್ ಡೆಕೋರೇಷನ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಇವತ್ತಿನ ಜನ್ರೇಷನಲ್ಲಿ ಈ ಒಂದು ಡೆಕೋರೇಷನ್ ಇರಲೇಬೇಕು ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಅದನ್ನು ಬಂದು ನಾನು ಇಲ್ಲಿ ವೀಣಾ ಆ್ಯಂಡ್ ಶ್ರುತಿ ಅನ್ನೋರಿಗೆ ಆರ್ಡರ್ನ ಕೊಟ್ಟಿದ್ದೆ. ಇವ್ರದ್ದು ಇನ್ಸ್ಟಾ ಪೇಜ್ ಬಂದು ಆರ್ನಾ ಸಿರಿ ಕ್ರಿಯೇಷನ್ ಅಂತ ಪೇಜ್ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಪ್ಲೇಟ್ ಡೆಕೋರೇಷನ್ ಮಾಡಿಕೊಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರು ಫೋಟೋಸ್ನ ನನಗೆ ಶೇರ್ ಮಾಡಿದರು, ನೋಡಿ ಮೇಡಮ್ ನಾವು ಈ ಥರ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಅವರು ಮಾಡಾದಮೇಲೆ ನನಗೆ ಗೊತ್ತಾಗಿದ್ದು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ಲೇಟ್ ಡೆಕೋರೇಷನ್ನ ಮಾಡಿದ್ರು. ಆ್ಯಂಡ್ ನನ್ನ ಈ ಒಂದು ಸೀಮಂತ ಫಂಕ್ಷನಿಗೆ ಮೇನ್ ಒಂದು ಸೆಂಟರ್ ಪಾಯಿಂಟ್, ಹೈಲೈಟ್ ಆಗೋ ಒಂದು ಪಾಯಿಂಟ್ ಅಂತ ಅಂದರೆ ಅದು ಪ್ಲೇಟ್ ಡೆಕೋರೇಷನ್ ಆಗಿತ್ತು. ಅವ್ರು ಬ್ಯಾಂಗ್ಳೂರಿಂದ ಬಂದು ಎಷ್ಟು ಎಫರ್ಟ್ಸ್ ಹಾಕಿ ಅವ್ರು ಎಷ್ಟು ಚೆನ್ನಾಗಿ ಪ್ಲೇಟ್ ಡೆಕೋರೇಷನ್ ಮಾಡಿಕೊಟ್ರು. ಬಂದವ್ರು ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಅದ್ಭುತವಾಗಿ ಪ್ಲೇಟ್ ಡೆಕೋರೇಷನ್ ಮಾಡಿದರು, ಆ್ಯಂಡ್ ಸ್ಟೇಜ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂದ್ಬಿಟ್ಟು.
ಸೊ ನಿಮ್ಮ ಮನೇಲಿ ಏನಾದರೂ ಸೀಮಂತ ಫಂಕ್ಷನ್ ಇದ್ದರೆ ಅಥವಾ ಬೇರೆ ಆಫ್ ಸ್ಯಾರಿ ಫಂಕ್ಷನ್ನು ಅಥವಾ ಎಂಗೇಜ್ಮೆಂಟ್ ಫಂಕ್ಷನ್ ಇದ್ದರೆ ಪ್ಲೇಟ್ ಡೆಕೋರೇಷನ್ ಮಾಡಿಸ್ಕೋಬೇಕು ಈ ಥರ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೇ ಹಾಕಿದ್ದೀನಿ, ವೀಣಾ ಆ್ಯಂಡ್ ಶ್ರುತಿ ಅಂತ ಅಂದ್ಬಿಟ್ಟು. ಅವರಿಬ್ಬರು ಸೇರಿ ಒಂದು ಪ್ಲೇಟ್ ಡೆಕೋರೇಷನ್ನ ಮಾಡಿಕೊಡ್ತಾರೆ. ಅವ್ರದ್ದು ಇನ್ಸ್ಟಾ ಐ ಡಿ ಕೂಡ ಹೇಳ್ತಾ ಇದ್ದೀನಿ, ಆರ್ನಾ ಸಿರಿ ಅಂತ ಅಂದ್ಬಿಟ್ಟು. ನೀವು ಹೋಗಿ ಬೇಕಾದರೆ ಅವ್ರಿಗೆ ಚೆಕ್ ಮಾಡ್ಬೋದು, ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಹಾಕಿರೋದ್ರಿಂದ ನೀವು ಡೈರೆಕ್ಟಾಗಿ ಅವರಿಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ ಎಂಕ್ವೈರಿನ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಾನು ಫೈನಲಿ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಎಸ್, ಕಂಪ್ಲೀಟಾಗಿ ಪ್ಲೇಟ್ ಡೆಕೋರೇಷನ್ ಆಗಿರೋವಂಥದ್ದು, ಸ್ಟೇಜ್ ಎಲ್ಲ ರೆಡಿ ಇರೋವಂಥದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ನಾನು ಆಮೇಲೆ ಬಂದು ನೋಡಿದ್ದು ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂತ ಅಂದರೆ, ಬಂದವರು ಎಲ್ಲ ಹೇಳಿದ್ರು ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಇನ್ನೂ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊತಾ ಇದ್ರು. ಇದು ಫೈನಲ್ ಲುಕ್, ಏನು ಪ್ಲೇಟ್ ಡೆಕೋರೇಷನ್ ಮಾಡಿದಾರಲ್ಲ ಇದು. ನಾನು ಈಗ ಕಂಪ್ಲೀಟಾಗಿ ರೆಡಿಯಾಗಿ ಈಚೆ ನಿಂತಿದ್ದೀನಿ, ಇನ್ನೇನು ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ಫೋಟೋಗ್ರಾಫರ್ನ ಮಂಜಲಿ ಮೇಡಮ್ ಒಂದೆರಡು ಫೋಟೋ ತೆಗಿಯೋಣ ಮೇಡಮ್, ವೇಟ್ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನೂ ಟೈಮ್ ಬಂದು ಅದೇ ಹೇಳಿದ್ನಲ್ಲ, 12 ಗಂಟೆ ಒಳಗಡೆ ಶುರು ಮಾಡಬೇಕಾಗಿದ್ದರಿಂದ ನಾವು ಅಷ್ಟರಲ್ಲಿ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಒಂದೆರಡು ಫೋಟೋಸ್ನ ತೆಗೆಸ್ಕೊತಾ ಇದ್ದೆ. ಇಲ್ಲಿ ಕಂಪ್ಲೀಟ್ ಸ್ಟೇಜ್ ಅಂತೂ ಕಂಪ್ಲೀಟಾಗಿ ರೆಡಿಯಾಗಿತ್ತು. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಧೈರ್ಯವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಫ್ರೆಂಡ್ಸ್, ಹೇಳಿದ್ನಲ್ಲ ನನ್ನ ಸೀಮಂತ ದಿನದ ಈ ಒಂದು ಪ್ಲೇಟ್ ಡೆಕೋರೇಷನ್, ನನ್ನ ಮೇಕ್ಓವರ್ ಆ್ಯಂಡ್ ಸ್ಟೇಜ್ ಡೆಕೋರೇಷನ್ ಎಲ್ಲ ಹೇಗಿತ್ತು, ಹೇಗಿದೆ, ಅದಾದಮೇಲೆ ನೆಕ್ಸ್ಟು ಸೀಮಂತ ಶಾಸ್ತ್ರ ಹೇಗಾಯಿತು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಸೊ ಮಿಸ್ ಮಾಡಿದೆ ವ್ಲಾಗ್ ನೋಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ.